ಕಡೆಗೆ ಹೇಳಿದ್ಯಾರು? ಹಿಂಚರ ತಾನೆ ದೊಡ್ಡಪ್ಪಂಗ್ ಮಾತ್ ಕೊಟ್ಟಿದ್ರು ಅದನ್ ಮುರ್ದು ನಿಮ್ಮಮ್ಮ ಬದುಕಿದ್ದಾರೆ ಅಂತ ಹೇಳಿದ್ಲು ತಾನೆ. ಫ್ಯಾಕ್ಟ್, ಅವಳಿ ಮದ್ವೆ ಮಾಡ್ಕೋತಿರೋದೇ ನಿನ್ನಿಂದ. ನನ್ನಿಂದನ? ನಾನೇನ್ ಮಾಡ್ದೆ? ನೀನ್ ಅವತ್ ಒಂದಿನ ಸುಮ್ನೆ ಇದ್ದಿದ್ರೆ ಇದ್ಯಾವ್ದು ಆಗ್ತಿರ್ಲಿಲ್ಲ ಅಣ್ಣ. ಪನಿಶ್ಮೆಂಟ್ ಸಿಗ್ತಾ ಇದೆ. ಸಮಾಧಾನ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಈ ತರ ಮಾಡ್ಬಿಟ್ಯಲ್ಲ. ಈಗ ನೋಡು, ಸರಿನೂ ಮಾಡಕ್ಕಾಗಲ್ಲ, ಅಷ್ಟ್ ದೊಡ್ಡ ತಪ್ಪಾಗಿ. ತಾಳಿ ಕಟ್ಟಕ್ ಎಷ್ಟ್ ನಾಟ್ ಕಾಡ್ಬೇಕು? ಇದು ನನ್ ಹೆಂಡತಿ ಅಂದ್ರೆ ನನ್ ಹೊಟ್ಟೆಲಿ ಆ ಬೆಂಕಿ ಉರಿತಾ ಇದೆ ಶ್ರವಣ್. ಕಾಮೆಂಟ್ರಿ ಬೇಕು ಅಂದ್ರೆ ನಾನೇ ಕೇಳ್ತೀನಿ. ಎಲ್ಲ ನಾಟಕ. ದುಡ್ಡಿಗೋಸ್ಕರ ಹುಡುಗರ ಜೊತೆ ಹೋಗೋರ್ನ ಏನಂತಾರೆ ಗೊತ್ತಾ ನಿಮ್ಗೆ? ನಿನ್ ನಾಟಕಕ್ಕೆ ಇವತ್ ಇನ್ಶೂರೆನ್ಸ್ ಪನಿಶ್ಮೆಂಟ್ ಸಿಗ್ತಾ ಇದೆ. ಅವಳಿಷ್ಟು ನೋವು ಬೇಜಾರು ಅನುಭವಿಸೋದಕ್ಕೆ ನೀನೇ ಕಾರಣ. ಇನ್ಫ್ಯಾಕ್ಟ್, ಅವಳಿ ಮದ್ವೆ ಮಾಡ್ಕೋತಿರೋದೆ ನಿನ್ನಿಂದ. ಮಗ ಅಗಸ್ತ್ಯ ಅಲ್ರು, ಬೋರ್ ಆಗ್ತಿದೆ ನನ್ಗೆ. ಸುಮ್ನೆ ಇರೋ, ಅವ್ನ್ ಬರ್ದಿರೋದೇ ಒಳ್ಳೇದು. ರಿಷಬ್ ಅವ್ನ್ ಮದ್ವೆಗ್ ಬರ್ಬೇಕು, ತಾಳಿ ಕಟ್ಟದನ್ನ ನೋಡ್ಬೇಕು ಅಂತೆಲ್ಲ ಹೇಳ್ದ. ಅವ್ನ ಅಂತಾನೆ ಕಣ, ಬಾ ಅಂತಾನೆ. ಅಗಸ್ತ್ಯ ಬಂದ್ರೆ ಇರಿಟೇಟ್ ಆಗ್ತಾನೆ, ಕೋಪ ಮಾಡ್ಕೋತಾನೆ. ಯಾಕೆ ರಿಸ್ಕೋ? ಸುಮ್ನೆ ಮದ್ವೆ ನಡೆಯೋ ಟೈಮಲ್ಲಿ ಇಲ್ದಿರೋ ಡ್ರಾಮಾಲೇ ಯಾಕೆ? ಅವ್ನ್ ಬರ್ದಿರೋದೇ ಒಳ್ಳೇದು. ಮಗ ಎಷ್ಟು ಹೇಳ್ತಾ ಇದ್ದಾಗೆ ಬರ್ತದ ನೋಡು. ಏನಾಯ್ತು ಸತೀಶ್? ಏನಿಲ್ಲ ಅಣ್ಣ. ಯಾಕೋ ಯಾಕೋ ಹೀಗ್ ಮಾಡ್ದೆ? ನಾವ್ ಏನ್ ತಪ್ಪು ಮಾಡಿದೀವೋ ನಿನ್ಗೆ? ಯಾಕೋ ಹಿಂಗ್ ಶಿಕ್ಷೆ ಕೊಟ್ಟೆ? ನನ್ ಮಗಳ ಹೆಸರತ್ ಬೇಡಿ ನೀವು. ನನ್ ಮಗಳ ಹೆಸರು ಕರೆಯೋಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ಇಂಚರ, ನನ್ ಮಗಳಿದ್ದ ಹಾಗೆ ಅವಳ ಖುಷಿಗೋಸ್ಕರ ಬಂದಿದೀವಿ, ಅವಳ ಖುಷಿನೇ ನಮ್ ಖುಷಿ ಅಂತ ಅಂತಿದ್ರಲ್ಲ, ಅದಕ್ಕೆ ಸೇಡ್ ತೀರಿಸ್ಕೊತಾ ಇದ್ದೀರಾ ಅಲ್ವಾ? ನಿಮ್ಗಿಂತ ಹೆಚ್ಚು ಶ್ರೀಮಂತಿಕೆ ಇರೋ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡ್ತೀನಿ. ಅದು ನಿಮ್ ಮಗಳಿಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ. ಇನ್ 15 ದಿನದಲ್ಲಿ ನನ್ನ ಮಗಳು ಇಂಚರ ಮದುವೆ ನಡೆಯುತ್ತೆ, ಒಬ್ಬ ಶ್ರೀಮಂತ ಹುಡುಗನ ಜೊತೆ.
ನಿಮ್ ಹಾಗೆ ಮಾತು ಕೊಟ್ಟು ಮುರಿಯೋಳಲ್ಲ ನಾನು. ಮತ್ತಿನ್ನೇನ್ ಸರ್ ಇದು, ನನ್ ಮಗಳು ಮದ್ವೆ ಹಾಳ್ ಮಾಡ್ಬೇಕು ಅಂತಾನೆ ಬಂದಿದ್ದೀರಾ ನೀವು? ನೀವೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ ಅಲ್ವಾ? ಇಷ್ಟೆಲ್ಲ ಮಾಡೋ ಬದ್ಲು ಕೊಂದ್ಬಿಡಿ ಸರ್ ನಮ್ಮನ್ನ, ಕೊಂದ್ಬಿಡಿ. ಹೇಗಾಯ್ತು ಶ್ರವಣ್ ಇದೆಲ್ಲ? ಇದ್ಯಾವ್ದು ನನ್ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ಒಂದೇ ನಿಮಿಷದಲ್ಲಿ ಎಲ್ಲ ಚೇಂಜ್ ಆಗೋಯ್ತು. ಕಣ್ಣು ಮುಚ್ಚಿ ಬಿಡೋದ್ರಲ್ಲೇ ಅಗಸ್ತ್ಯ ಇನ್ಶೂರೆನ್ಸ್ ತಾಳಿ ಕಟ್ಬಿಟ. ನಿನ್ಗೂ ಗೊತ್ತಿರ್ಲಿಲ್ವಾ ಅಗಸ್ತ್ಯ ಹೀಗ್ ಮಾಡ್ತಾನೆ ಅಂತ? ಇಲ್ಲ ಲಾವಣ್ಯ, ಇದಕ್ಕೆಲ್ಲ ನಾವೇ ಕಾರಣನ ಅಂತ. ಏನಂಗಂದ್ರೆ? ಅಗಸ್ತ್ಯನಿಗೆ ನೀನ್ ಏನ್ ಬೇಕಾದ್ರೂ ಮಾಡು, ಸತ್ಯ ತಿಳ್ಕೋ, ಹೇಳಿ ಆಗ್ಬೇಡ ಅಂತ ಹೇಳಿ ಹೇಳಿ ಹೀಗ್ ಮಾಡದ್ನ. ತುಂಬಾ ಮಾತಾಡ್ಬಿಟ್ವಿ ಅನ್ಸತ್ತೆ, ನಾವ್ ಇಷ್ಟು ಪುಷ್ ಮಾಡಬಾರ್ದಾಗಿತ್ತು. ನಿಂಗವತ್ತೇ ಕೈ ಕಾಲ್ ಮುರ್ಸಾಕ್ತಿದ್ದೆ, ಅಪ್ಪ ತಡೆದ್ರು. ಇವತ್ ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ. ಬಿಡಿ ಬಿಡಪ್ಪ, ಬಿಡಪ್ಪ ನನ್ನ. ಬೇಡ ಸುಮ್ನೆ ನಿಂತ್ಕೊಳೋ. ಯಾಕಪ್ಪ ನನ್ನ ಸುಮ್ನೆ ನಿಂತ್ಕೊಳೋ? ಆಗಿದ್ದಾಯ್ತು, ಈಗೇನ್ ಮಾಡ್ಬೇಕು ಅಂತ ಹೇಳಿ. ನೋಡಿ ತಾಯಿ, ಈ ಹುಡುಗ ಯಾರು ಅಂತ ಗೊತ್ತಿಲ್ಲ. ಈ ಹುಡುಗಿಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದಾನೆ. ಇವರಿಬ್ರು ಗಂಡ ಹೆಂಡತಿ. ಬಾಯಿ ಬಂದಾಗ ಮಾತಾಡ್ಬೇಡ ಪೂಜಾರಿ, ತಾಳಿ ಕಟ್ಟಬೇಕಾಗಿರೋದು ನಾನು, ಅವಳು ನನ್ನ ಹೆಂಡತಿ. ಅಗಸ್ತಿನ ಸುಮ್ಮನೆ ಇರೋದಕ್ಕೆ ಬಿಡ್ಬೇಡ, ಇಂಚರನ ಪ್ರಶ್ನೆ ಕೇಳ್ತಾನೆ ಇರಬೇಕು ಅಂತ. ನೀನೇನ್ ಹೇಳ್ದೋ ಹಾಗೆ ಮಾಡ್ದೆ. ಅವಳು ಮದ್ವೆ ಆಗಿ ಹೋದ್ರೆ ಅವನಿಗೆ ಉತ್ತರ ಸಿಗಲ್ಲ ಅಂತ ಹೇಳಿ ತಾಳಿ ಕಟ್ಬಿಟ್ನ. ಇದೆಲ್ಲ ಅನಿತಾ, ಇನ್ನೇನು ಇಲ್ವೆ ಮಾಡಕ್ಕೆ? ಮದ್ವೆ ಮುಗ್ದೋಗಿದೆ. ಇಲ್ಲ, ನಾನ್ ಹೇಳೋ ತನಕ ಯಾವ್ದು ಮುಗಿಯಲ್ಲ. ಯಾವನ ಬಂದ್ ತಾಳಿ ಕಟ್ಟ ತಕ್ಷಣ ಮದ್ವೆ ಮುಗ್ದೋಯ್ತಾ? ನನ್ ತಮ್ಮ ರಿಷುನ ತಾಳಿ ಕಟ್ಬೇಕು. ಏ ತಗಿಯ ತಾಳಿನಾ.